ಕರೆ ಮಾಡಿ ಬೇಸರಕ್ಕೆ ತೆರೆ ಎಳೆದ ಮೋದಿ ಈಶ್ವರಪ್ಪ ನಿರ್ಧಾರಕ್ಕೆ ಪ್ರಧಾನಿ ಶಹಬಾಸ್ ಚನ್ನಬಸಪ್ಪ ಗೆಲ್ಲಿಸಲು ಈಶ್ವರಪ್ಪಗೆ ಸುಪಾರಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಏನೋ ವಿಡಿಯೋ ಆಡಿಯೋ ಮೋದಿ ಫೋನ್ ಮಾಡ್ಬಿಟ್ಟು ಈಶ್ವರಪ್ಪ ಅವ್ರಿಗೆ ಹೇಳಿದ ತಕ್ಷಣ ಈಶ್ವರಪ್ಪ ಅವ್ರ ಪರಿಸ್ಥಿತಿ ಈಶ್ವರಪ್ಪ ಅವ್ರಿಗೆ ಎಲ್ಲ ಒಂದ್ ಕಡೆ ಸ್ಟಾರ್ಟಿಂಗ್ ಆ ವಿಡಿಯೋ ಬಂದಾಗ ವಿಡಿಯೋ ಕಾಲ್ ಅನ್ಕೊಂಡ್ವಿ ಆಡಿಯೋ ಕಾಲ್ ಒಳ್ಳೆ ಡಿಶ್ ತಗೊಂಡ್ರಿ ಈಶ್ವರಪ್ಪಾಜಿ ಈಶ್ವರಪ್ಪ ಜಿ ತುಂಬಾ ಖುಷಿ ಆಯ್ತು ಅಂದ್ರು ಏ ನಾವೆಲ್ಲ ಸಾಮಾನ್ಯ ಕಾರ್ಯಕರ್ತರು ನಿಮ್ಮಂತ ದೊಡ್ಡ ನಾಯಕರ ಸಹಕಾರ ಬೇಕು ಅಂತ ಇವರು ಟಾಂಕ್ ಕೊಟ್ಟಂಗೆ ಮಾತಾಡಿದ್ರು ಇಲ್ಲ ನೀವು ನಮ್ನೆಲ್ಲಾ ಗುರ್ತಿಸ್ತೀರಾ ಅದಕ್ಕೆ ನಮಗೆ ಖುಷಿ ಅಂತ ಎಲ್ಲೋ ಬೇಕಂದ್ರು ಕಾಂತೇಶ್ ಓಡ್ ಬಂದ್ ಕೇಳಿಸ್ಕತಾ ಇದ್ರು ಏನ್ ಹೇಳ್ತಾರೆ ಸ್ಪೀಕರ್ ಆನ್ ಮಾಡಿದ್ರು ಯಾವ ಹಂತದಲ್ಲಿ ಕೂಡ ಜಗದೀಶ್ ಶೆಟ್ಟರ್ ತೆಗೆದುಕೊಂಡಂತ ನಿರ್ಧಾರ ಈಶ್ವರಪ್ಪ ತೆಗೊಳ್ಳಲ್ಲ ಎಸ್ ಹಂಗ ಅನ್ಬಿಟ್ಟು ಈಶ್ವರಪ್ಪ ತೆರೆಮರೆಯಲ್ಲಿ ಮರೆಯಲ್ಲಿ ಏನೋ ಮಾಡಬಾರದು ಮಾಡೋದು ಇಲ್ಲ ಅದಕ್ಕೆ ಪ್ರಿಕಾಶನ್ ಆಗಿ ಮೋದಿ ಈ ರೀತಿ ಇದು ಅಬಿಯಸ್ಲಿ ಬಿಜೆಪಿ ಅವರ ಒಂದು ತಂತ್ರಗಾರಿಕೆ ಹೌದು ಶಹರ್ಜಿ ತುಂಬಾ ಚೆನ್ನಾಗಿರುತ್ತೆ ಅದರ ಒಂದು ಭಾಗ ಇದು ನರೇಂದ್ರ ಮೋದಿ ಅವ್ರ ಕೈಯಲ್ಲಿ ಫೋನ್ ಮಾಡಿಸಿ ಹೌದು ಒಂದ್ ಒಂದ್ ಹೆಂಗೆ ಅಂದ್ರೆ ಏನು ಇಲ್ದವನಿಗೆ ದೊಡ್ಡವರೇ ಫೋನ್ ಮಾಡಿದ್ರಪ್ಪ ನಿನ್ ಜೊತೆ ನಡೀತಿ ಅಂದಾಗ ಒಂದ್ ರೀತಿ ಹೊಸ ಆಸೆ ಚಿಗುರುತ್ತೆ ಏನೋ ಮಾಡ್ದ ಬೇಡಪ್ಪ ಅನ್ನೋ ಒಂದು ಆಸೆ ಇವತ್ತು ಟಿಕೆಟ್ ಕೊಡದೇ ಇರ್ಬೋದು ಅವ್ರಿಗೆ ಮಗನಿಗೆ ಟಿಕೆಟ್ ಕೊಡದೇ ಇರ್ಬೋದು ಮುಂದೆ ಬಿಜೆಪಿ ಅಧಿಕಾರಕ್ಕೆ ಬಂದಾಗ ಒಂದ್ ವೇಳೆ ಅಧಿಕಾರಕ್ಕೆ ಬಂದಿಲ್ಲ ಅಂದ್ರೂ ಕೂಡ ರಾಷ್ಟ್ರದಲ್ಲಿ ಬಿಜೆಪಿ ಇದೆ ಹಾಗಾಗಿ ನೆಗ್ಲೆಕ್ಟ್ ಮಾಡಲ್ಲ ಅನ್ನೋ ಒಂದು ಸ್ಪಷ್ಟ ಸಂದೇಶ ಅಂತೂ ಹೋಗಿದೆ ಈಶ್ವರಪ್ಪ ಅವರಿಗೆ ನಿಮ್ ಜೊತೆ ಇರ್ತೀವಿ ಅಂತ ಅಷ್ಟು ಸಾಕು ಕೆಲವರಿಗೆ ಅಂದ್ರೆ ಇದನ್ನ ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಅಂದ್ರೆ ಬಿಜೆಪಿ ಕಾರ್ಯಕರ್ತರ ಜೊತೆ ಬಿಜೆಪಿ ನಾಯಕರ ಜೊತೆ ಹೈಕಮಾಂಡ್ ಇರುತ್ತೆ ಅನ್ನೋ ಸಂದೇಶವನ್ನ ರವಾನಿಸಿದ್ದಾರೆ ನರೇಂದ್ರ ಮೋದಿ ಅವರು ಇದು ಎಷ್ಟು ಪಾಸಿಟಿವ್ ಆಗುತ್ತೋ ನೆಗೆಟಿವ್ ಆಗುತ್ತೋ ಬೇರೆ ವಿಚಾರ ಬಟ್ ಈ ಕ್ಷಣಕ್ಕಂತೂ ಕೂಡ ಈಶ್ವರಪ್ಪ ಕೂಡ ಬಂಡಾಯ ಎದ್ದಿದ್ರೆ ಸೌದಿಗೋ ಶೆಟ್ಟರ್ ತರ ಆಗಿದ್ದಿದ್ರೆ ಈ ಚಾನ್ಸ್ ಮಿಸ್ ಆಗ್ತಾ ಇದ್ರು ಅಂತ ಹೌದು ಯಾವ ಚಾನ್ಸ್ ನರೇಂದ್ರ ಮೋದಿ ಮಾತಾಡ್ಸಿ ನಾವ್ ಇದೀವಪ್ಪ ಅಂತ ಹೌದು ಅಲ್ಲ ಆಮೇಲೆ ಒಂದ್ ಕಡೆ ಅದು ನಿಜ ಮತ್ತೊಂದ್ ಕಡೆ ನರೇಂದ್ರ ಮೋದಿ ಅಷ್ಟಿದ್ದಿದ್ರೆ ಜಗದೀಶ್ ಶೆಟ್ಟರ್ಗೂ ಕೂಡ ಒಂದು ಮಾತನ್ನು ಹೇಳ್ಬೋದಿತ್ತು ಅಂದ್ರೆ ಓಕೆ ಇವ್ರ ನಿರ್ಧಾರ ನೋಡಿದ್ರು ಈಗ ರಾಮದಾಸ್ ಕೂಡ ಸುಮ್ಮನೆ ಆದರು ಸೈಲೆಂಟ್ ಆದ್ರು ಹೀಗಾಗಿ ನೀವುಗಳು ಪಕ್ಷದ ಪರವಾಗಿ ಕೆಲಸ ಮಾಡಿಲ್ಲ ಅಂದ್ರು ಪರವಾಗಿಲ್ಲ ಪಕ್ಷದ ವಿರುದ್ಧವಾಗಿ ಸಾಗಬೇಡಿ ಅನ್ನೋ ಸಂದೇಶ ಕೂಡ ಹೌದು ಈ ಮೋದಿ ಫೋನ್ ಮಾಡಿದ ತಕ್ಷಣ ಈಶ್ವರಪ್ಪಗೆ ಬಿಡಿಗಾಸಿನ ಲಾಭ ಇಲ್ಲ ಮುಂದೆ ಕೇಂದ್ರದಲ್ಲಿ ಅಥವಾ ಬಿಜೆಪಿ ಯಾವ್ದೋ ಮಹತ್ವದ ಒಂದು ಸ್ಥಾನವನ್ನ ಕೊಡಲ್ಲ ಅವರು ಕೊಡಲ್ಲ ಅಂತ ಹೇಳಿದ್ದಾರೆ ಡಿ ಸಿ ಎಂ ಎಲ್ಲ ಆಗಿದ್ದಾರೆ ಈಶ್ವರಪ್ಪ ಅವ್ರು ಒಂದು ರೀತಿ ಸ್ಥಾನಮಾನ ಪಡ್ಕೊಂಡಿದ್ದಾರೆ ಸೊ ಮಗನ್ ಏನಾದ್ರು ಮಾಡಬಹುದೇನೋ ಒಂದು ಆಸೆ ಅಷ್ಟೇ ಅವ್ರಿಗೆ ಒಂದು ಮಗನ್ಗೆ ಏನಾದ್ರು ಭವಿಷ್ಯದಲ್ಲಿ ಮಾಡಬಹುದು ಇನ್ನೊಂದು ಬಿಜೆಪಿ ಜೆ ಪಿ ಮತ್ತೆ ಸೆಂಟ್ರಲ್ ಅಧಿಕಾರಕ್ಕೆ ಬಂದ್ರೆ ನಮ್ಮ ವಿರುದ್ಧ ಯಾವದೇ ರೀತಿ ಕ್ರಮ ಕೈಗೊಳ್ಳಿಲ್ಲ ಅಂದ್ರೆ ಸಾಕು ಅನ್ನೋ ಭಯ ಕೂಡ ಆಮೇಲೆ ಕಾಂಗ್ರೆಸ್ ಅವರು ಇದನ್ನ ಫುಲ್ ಟ್ರೋಲ್ ಮಾಡ್ತಾರೆ ಈಗ ಏನಂತ ಬಿಜೆಪಿ ಒಂದು ಒಂದೇ ಇಲ್ಲಪ್ಪ ನರೇಂದ್ರ ಮೋದಿ ಅವರು ಫೋನ್ ಮಾಡ್ಬಿಟ್ರು ಈಶ್ವರಪ್ಪಗೆ ಇರ್ತೀವ ಅಂತ ಎಲ್ಲಾ ಫುಲ್ ಜೋಶ್ ಮುದ್ರು ಅಂತ ಕಾಂಗ್ರೆಸ್ ಅವ್ರು ಕೇಳ್ತಾ ಇದಾರೆ ನರೇಂದ್ರ ಮೋದಿ ಅವರೇ ಈಶ್ವರಪ್ಪ ಅವರಿಗೆ ಕರೆ ಮಾಡಿ ಶ್ಲಾಘಿಸಿ ಮಾಡಿದಿರ ಯಾಕೆ ಮಾಡಿದಿರ ನಲವತ್ತು ಪರ್ಸೆಂಟ್ ಕಮಿಷನ್ ಲೂಟಿ ಮಾಡಿದ್ಕ ಆಮೇಲೆ ನಾಲ್ತ್ ಪರ್ಸೆಂಟ್ ಕಮಿಷನ್ ಅಲ್ಲಿ ಪಾಲು ಪಡೆದಿದ್ದಿಕ ಸಂತೋಷ್ ಪಾಟೀಲ್ ಜೀವ ತೆಗೆದಿದ್ದಿಕಾ ಭ್ರಷ್ಟಾಚಾರದ ಪೋಷಣೆ ಮಾಡಿದ್ದಕ್ಕೆ ನೀವು ಈಶ್ವರಪ್ಪ ಅವರಿಗೆ ಫೋನ್ ಮಾಡಿ ಶ್ಲಾಘನೆ ಮಾಡಿದೀರಾ ಅಂತ ಕಾಂಗ್ರೆಸ್ನವರು ಟ್ರೋಲ್ ಮಾಡಿ ಫುಲ್ ಪ್ರಶ್ನೆ ಮಾಡ್ತಾ ಇದ್ದಾರೆ ಈಗ ಅವರ ಅಫಿಷಿಯಲ್ ಫೇಸ್ಬುಕ್ ಟ್ವಿಟರ್ ನಲ್ಲಿ ರಾಜ್ಯ ಗುತ್ತಿಗೆದಾರ ಸಂಘವೇ ನೇರವಾಗಿ ಪ್ರಧಾನಮಂತ್ರಿಗಳು ನಲವತ್ ಪರ್ಸೆಂಟ್ ಕಮಿಷನ್ ಬಗ್ಗೆ ಪತ್ರ ಬರೆದ್ರು ಪ್ರತಿಕ್ರಿಯೆ ನೀಡಿದ ನರೇಂದ್ರ ಮೋದಿ ಅವರು ಕಮಿಷನ್ ಲೂಟಿ ಕೋರ್ನಿಗೆ ಬೆಂಬಲವನ್ನು ನೀಡಿದ್ದಾರೆ ಇದು ನಾವು ಹೇಳ್ತಿರೋದಲ್ಲ ಕಾಂಗ್ರೆಸ್ ಅವರು ಟ್ವಿಟರ್ ಫೇಸ್ಬುಕ್ ಟ್ವಿಟರ್ ನಲ್ಲಿ ಅವರ ಅಫಿಷಿಯಲ್ ಪೇಜ್ ಅಲ್ಲಿ ಹೇಳ್ತಿರ್ತಕ್ಕಂಥ ಮಾಹಿತಿ ಅವರು ಕೇಳಿರ್ತಕ್ಕಂಥ ಪ್ರಶ್ನೆ ಸೊ ಬಿಜೆಪಿ ಫುಲ್ ಸಂಭ್ರಮ ಏ ಇಲ್ಲಪ್ಪ ತಂಡ ಆಗೋಯ್ತು ಬಂಡಾಯ ಅಂತ ಕಾಂಗ್ರೆಸ್ ಮಾಡ್ಕೊಂಡು ಮೋದಿ ಅವ್ರಿಗೆ ನೇರವಾಗಿ ಪ್ರಶ್ನೆ ಮಾಡ್ತಾರೆ ಹೌದು ಅಂದ್ರೆ ಅವ್ರಗೂ ಪಾಸಿಟಿವ್ ಇವ್ರಿಗೂ ಪಾಸಿಟಿವ್ ಅವ್ರಿಗೂ ನೆಗೆಟಿವ್ ಇವ್ರೂಟಿವ್ ಏನ್ ಬೇಕಾದ್ರೂ ಆಗ್ಬಹುದು ಕಾರ್ಯಕರ್ತರು ಹೆಂಗ್ ತಗೊಳ್ತಾರೋ ಅದ್ರ ಮೇಲೆ ಡಿಪೆಂಡ್ ಹೌದು ಎಸ್ ವೀಕ್ಷಕರ ನರೇಂದ್ರ ಮೋದಿ ಅವರು ಈಶ್ವರಪ್ಪ ಅವರಿಗೆ ಕರೆ ಮಾಡಿ ನಿಮ್ಮ ನಿರ್ಧಾರವನ್ನು ಗೌರವಿಸ್ತೀವಿ ಚುನಾವಣಾ ರಾಜಕೀಯದಿಂದ ಹಿಂದೆ ಸರ್ತಿದ್ದು ನೀವು ಪಕ್ಷಕ್ಕೆ ದುಡ್ದಿದ್ದೀರಾ ನಿಮಗೆ ಪಕ್ಷದ ಉತ್ತಮ ಸ್ಥಾನ ಸಿಗುತ್ತೆ ಅನ್ನೋ ಮಾತುಗಳನ್ನ ಹೇಳಿದ್ದಾರೆ ಇಂಥ ಮಾತುಗಳು ಬಿ ಜೆ ಪಿಗೆ ಶಿವಮೊಗ್ಗದಲ್ಲಿ ಅಥವಾ ರಾಜ್ಯದಲ್ಲಿ ಹೆಚ್ಚಿನ ಮತಗಳನ್ನ ತಂದು ಕೊಡುತ್ತಾ ಅಥವಾ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಮಾಡಿ ಹಾಗೆ ಚುನಾವಣೆಯಲ್ಲಿ ಯಾವ ಪಕ್ಷಾಧಿಕಾರಕ್ಕೆ ಬರಬೇಕು ಯಾರು ಸಿ ಎಂ ಆಗಬೇಕಂತ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ